ಭಾರತ ಕಥೆಯ ಹೇಳಿ ಹೋಗಲಿಕ್ಕ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ನಿಮ್ಮನ್ನ ನೋಡಲಿಕ್ಕ ಸ್ವಾತಂತ್ರ್ಯ ಕಥೆಯ ಹೇಳಿ ಹೋಗಲಿಕ್ಕ ಸ್ವಾತಂತ್ರ್ಯ ಕಥೆಯ ಹೇಳಿ ಹೋಗಲಿಕ್ಕ ಅರಗಿಯ ಗೀಯ ದಾದಿಯ ಗೀಯ 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 ದಾದಿಯ ಗೀಯ ಗೀಯ ದಾದಿಯ ಗೀಯ ಬ್ರಿಟಿಷರಮ್ಮ ನಾಡಿಗ ಯಾರ ಕಂತ ಬಂದ್ರ ಏ ಅವ್ರ ಜೊತೆ ಎಲ್ಲ ನೀರಿ ಇಲ್ಲಿವರೆಗೂ ಬಂತ ಅವರಿಂದ ಭಾರತಕ್ಕೆ ಅಂತದೇನಾಯ್ತ ಸ್ವಾತಂತ್ರ್ಯ ಸಂಗ್ರಾಮ ವೀರ ಕಥನ ಸಾಂಸ್ಕೃತಿಕ ಭವ್ಯ ಪರಂಪರೆ ಪ್ರಾಕೃತಿಕವಾಗಿ ವೈಭವದಿಂದ ಕೂಡಿದ ಸಂಪದ್ಭರಿತ ನಾಡು ಭಾರತ ನಾಡಿನ ಹೆಜ್ಜೆ ಹೆಜ್ಜೆಗೂ ಸುಖ ಸಂತೋಷ ಹಸಿರು ನದಿ ಝರಿ ತೊರೆ ಎಲ್ಲೆಲ್ಲೂ ರಾಶಿ ರಾಶಿ ಚಿನ್ನ ಕಂಡಷ್ಟೂ ನಾನಾ ರೀತಿಯ ಮಸಾಲೆ ಪದಾರ್ಥಗಳು ಇಂತಹ ಭವ್ಯ ಶ್ರೀಮಂತ ನಾಡಿಗೆ 1498 ಪೋರ್ಚುಗಲ್ನಿಂದ ಆಫ್ರಿಕಾ ಖಂಡದ ಗುಡ್ ಹೋಪ್ ಭೂಶಿರವನ್ನು ಬಳಸಿ ಬಂದು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋಡಗಾಮ ಆ ಮೂಲಕ ಯುರೋಪಿಯನ್ನರ ನೇರ ವ್ಯಾಪಾರವು ಭಾರತದೊಂದಿಗೆ ಪ್ರಾರಂಭವಾಯಿತು ತದನಂತರ ಭಾರತಕ್ಕೆ ಪಾದಾರ್ಪಣೆ ಮಾಡಿದವರು ಬ್ರಿಟಿಷರು ಕೇವಲ ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕೆ ಬಂದ ಬ್ರಿಟಿಷರು ಸರಿಸುಮಾರು 200 ಕಾಲ ಸುದೀರ್ಘವಾಗಿ ಆಳ್ವಿಕೆ ಹಾಗೂ ದಬ್ಬಾಳಿಕೆಯನ್ನು ನಡೆಸಿದರು ಬ್ರಿಟಿಷರ ಒಡೆದು ಆಳುವ ನೀತಿ ದಬ್ಬಾಳಿಕೆ ಅವರ ಅಧಿಕಾರ ದಾಹ ಅಲ್ಲದೆ ಭಾರತೀಯರಲ್ಲಿ ಕಾಡುತ್ತಿದ್ದ ಸಾಮರಸ್ಯದ ಕೊರತೆಯಿಂದಾಗಿ ನಲುಗಿ ಹೋದವರು ಭಾರತೀಯರು ಉಲ್ಲಾಳದ ರಾಣಿ ಅಬ್ಬಕ್ಕಾದೇವಿ ಕಿತ್ತೂರು ರಾಣಿ ಚೆನ್ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ ಪಾಂಡ್ಯ ಕಟ್ಟಿಬೊಮ್ಮನ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತಾಂತ್ಯ ಟೋಪಿ ನಾನಾ ಸಾಹೇಬ್ ಬೇಗಂ ಹಜರತ್ ಮಹಲ್ ಮಂಗಲ್ ಪಾಂಡೆ ಭಗತ್ ಸಿಂಗ್ ರಾಜ್ಗುರು ಬಾಲಗಂಗಾಧರ ತಿಲಕ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಅರವಿಂದ ಘೋಷ್ ಗೋಪಾಲಕೃಷ್ಣ ಗೋಖಲೆ ಭದ್ರುದ್ದೀನ್ ತ್ಯಾಬ್ಜಿ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೋತಿಲಾಲ್ ನೆಹರು ಬಿಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಮುಂತಾದ ನಾಯಕರೊಂದಿಗೆ ಎಲ್ಲ ಭಾರತೀಯರ ಒಗ್ಗಟ್ಟಿನ ಒಕ್ಕೊರಲಿನ ಹೋರಾಟದ ಫಲವೇ ಸ್ವತಂತ್ರ ಭಾರತದ ಜನನ ನಾವಿಂದು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ ಇದಕ್ಕೆ ಕಾರಣೀಭೂತರಾದ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳ ಕಥೆಯನ್ನು ಕೇಳೋಣ ಬನ್ನಿ ಸ್ವಾತಂತ್ರ್ಯ ಸಂಗ್ರಾಮ ವೀರ ಕಥನ ಡಂಕ ಬೋಲೆ ದುಂದು
जागी जागी है धरती सारी और जागा जागा है अंबर, जागी जागी है नदियां सारी और जागा जागा है सागर, जागो मंगल 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 हो, मंगल 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 हो, जागे नगर सारे जागे हैं घर सारे जागा है अब हर गांव, जागी है बगिया तो जागे हैं पेड़ों और जागी है पेड़ों की छांव, मंगल 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 हो। ಭಾರತೀಯ ಸಿಪಾಯಿಗಳೇ ನೋಡಿ, ಇದು ಹೊಸ ಎನ್ಫೀಲ್ಡ್ ರೈಫಲ್. ಇದನ್ನು ಹೀಗೆ ಹಲ್ಲಿನಿಂದ ಕಚ್ಚಿ ಬಂದುಕಿನ ತೋಟಗಳನ್ನು ತೆಗೆದು ಉಪಯೋಗಿಸಬೇಕು. ಬನ್ನಿ ಬನ್ನಿ, ಹೇ ಯು ಕಮ್ ಫಸ್ಟ್. ಇಲ್ಲ, ನಾವು ಇದನ್ನು ಉಪಯೋಗಿಸುವುದಿಲ್ಲ. ಇಲ್ಲ ಇಲ್ಲ, ನಾವಿದನ್ನು ಹಲ್ಲಿನಿಂದ ಕಚ್ಚಿ ಉಪಯೋಗಿಸುವುದಿಲ್ಲ. ನೀವು ನಮಗೆ ನೀಡಿರುವ ಈ ಎನ್ಫೀಲ್ಡ್ ಬಂದೂಕಿನ ತೋಟಗಳಿಗೆ ದನದ ಹಾಗೂ ಹಂದಿಯ ಕೊಬ್ಬನ್ನು ಸವರಿದ್ದೀರಿ. ನಾವು ಈ ಕಾಡತೂಸುಗಳನ್ನು ನಮ್ಮ ಬಂದೂಕಿನಲ್ಲಿ ತುಂಬುವ ಮೊದಲು ಹಲ್ಲಿನಿಂದ ಕಚ್ಚಿ ತೆಗೆಯಬೇಕಿದೆ ಅಲ್ಲವೇ? ದನದ ಕೊಬ್ಬನ್ನು ಸವರಿ ಹಿಂದೂ ಸಿಪಾಯಿಗಳ ಮನ ನೋಯುವಂತೆ ಮಾಡಿದ್ದೀರಿ. ಅಲ್ಲದೆ ಹಂದಿಯ ಕೊಬ್ಬನ್ನು ಸವರಿ ಮುಸ್ಲಿಂ ಸಿಪಾಯಿಗಳ ಮನ ನೋಯುವಂತೆ ಮಾಡುವುದೇ ನಿಮ್ಮ ಉದ್ದೇಶವಾಗಿದೆ. ನಾವು ಈ ಕಾಡತೂಸುಗಳನ್ನು ಬಳಕೆ ಮಾಡುವುದಿಲ್ಲ ಎಂದರೆ ಮಾಡುವುದಿಲ್ಲ. ಯು ಶುಡ್ ಯೂಸ್ ದೀಸ್ ಕಾರ್ಟ್ರಿಜಸ್, ಇಟ್ಸ್ ಮೈ ಆರ್ಡರ್. ಇಲ್ಲದಿದ್ದರೆ ಕಠಿಣ ಶಿಕ್ಷೆಯನ್ನು ನಿಮಗೆ ನೀಡಲಾಗುತ್ತದೆ. ನಿಮ್ಮ ಈ ಆರ್ಡರ್ ಅನ್ನು ನಾವು ಧಿಕ್ಕರಿಸುತ್ತೇವೆ. Arrest him! ಏಪ್ರಿಲ್ 7 1857 ಮಂಗಲ್ ಪಾಂಡೆ ಹಾಗೂ ಜಮಾದಾರ ಈಶ್ವರಿ ಪ್ರಸಾದರನ್ನು ನೇಣಿಗೆ ಹಾಕಲಾಯಿತು. ಹೀಗೆ ಸಿಪಾಯಿಗಳಿಂದ ಆರಂಭವಾದ ದಂಗೆಯು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ರೂಪ ಪಡೆಯಿತು. ಈ ಘಟನೆಯ ನಂತರ ದೆಹಲಿ ಸೇರಿದಂತೆ ಉತ್ತರ ಭಾರತದ ತುಂಬೆಲ್ಲ ಬಂಡಾಯ ಹಬ್ಬಿತು. ಅವಧ್ ಪ್ರಾಂತ್ಯದ ನವಾಬನ ಸಲಹೆಗಾರ ಅಹಮದುಲ್ಲಾ, ನಾನಾ ಸಾಹೇಬ್, ರಾವ್ ಸಾಹೇಬ್, ತಾಂತ್ಯ ಟೋಪಿ ಮತ್ತು ಅಜಿಮುಲ್ಲಾ ಖಾನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬಿಹಾರದ ಕನ್ವರ್ ಸಿಂಗ್, ಜಗದೀಶ್ಪುರದ ರಜಪೂತ ನಾಯಕರು, ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾ, ಬೇಗಂ ಹಜರತ್ ಮಹಲ್ ಮೊದಲಾದವರು ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದರು. ಆದರೆ ಬ್ರಿಟಿಷರು ತಮ್ಮ ಚಾಣಾಕ್ಷತನ ಮತ್ತು ಯುದ್ಧ ಕೌಶಲದಿಂದ ಈ ಎಲ್ಲ ಹೋರಾಟಗಾರರನ್ನು ಸುಲಭವಾಗಿ ಭಗ್ಗುಬಡಿದರು. ಆದರೂ ಈ ಸಿಪಾಯಿ ದಂಗೆಯು ಮುಂದಿನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಯಿತು. ಸುರೇಂದ್ರನಾಥ ಬ್ಯಾನರ್ಜಿ 1867 ಇಂಡಿಯನ್ ಅಸೋಸಿಯೇಷನ್ ಅನ್ನು ಮೊಟ್ಟ ಮೊದಲು ಸ್ಥಾಪಿಸಿದರು. 1885 ಎವೋ ಹ್ಯೂಮ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಆಗಿನ ನಾಯಕರಾದ ಫಿರೋಜ್ ಶಾ ಮೆಹ್ತಾ,
ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಸುರೇಂದ್ರನಾಥ ಬ್ಯಾನರ್ಜಿ, ಬದ್ರುದ್ದೀನ್ ತ್ಯಾಬ್ಜಿ ಮೊದಲಾದ ಮಂದಗಾಮಿಗಳು ಬ್ರಿಟಿಷ್ ಸಾರ್ವಭೌಮತ್ವದಲ್ಲಿ ಸಾಂವಿಧಾನಿಕ ಆಡಳಿತವನ್ನು ಪಡೆಯುವ ಉದ್ದೇಶ ಹೊಂದಿದ್ದರು. ವೈಸರಾಯ್ ಲಾರ್ಡ್ ಕರ್ಜನ್ ಸಾಹೇಬರು ರಾಜ್ಯದ ಆಡಳಿತಾತ್ಮಕ ದೃಷ್ಟಿಯಿಂದ ಬಂಗಾಳದ ವಿಭಜನೆಯ ಯೋಜನೆಯನ್ನು ರೂಪಿಸಿದ್ದಾರೆ. ಲಾರ್ಡ್ ಕರ್ಜನನ ಈ ಯೋಜನೆಯನ್ನು ನಾವು ಧಿಕ್ಕರಿಸುತ್ತೇವೆ. ಈ ಬ್ರಿಟಿಷ್ ಗವರ್ನರ್ ಪೂರ್ವ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಂದೂ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಾಗಿ ವಿಂಗಡಿಸಿದ್ದಾರೆ. ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳ ನಡುವೆ ಕಂದಕವನ್ನುಂಟು ಮಾಡಿ ಸ್ವಾತಂತ್ರ್ಯ ಹೋರಾಟದ ತೀವ್ರತೆಯನ್ನು ಕುಗ್ಗಿಸುವ ಸಂಚು ಇದು. ಹೌದು, ಬ್ರಿಟಿಷರ ಒಡೆದು ಆಳುವ ನೀತಿಯ ಪ್ರತೀಕ ಇದು. ಬಂಗಾಳದ ವಿಭಜನೆಯನ್ನು ನಾವು ಒಪ್ಪುವುದಿಲ್ಲ. ಬಹಿಷ್ಕಾರ 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 ಬೋಲೋ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್ ಮಾತಾ ಕೀ ಜೈ ಬೋಲೋ ಭಾರತ್ ಮಾತಾ ಕೀ ಜೈ ತೀವ್ರಗಾಮಿಗಳು ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಹಾಗೂ ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು. ಬಹಿಷ್ಕಾರ ಬಹಿಷ್ಕಾರ ಬಳಸಿ ಬಳಸಿ ಬಹಿಷ್ಕಾರ ಬಹಿಷ್ಕಾರ ಬಳಸಿ ಬಳಸಿ ಬಹಿಷ್ಕಾರ ಬಹಿಷ್ಕಾರ ಬಳಸಿ ಬಳಸಿ. ಭಾರತೀಯರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ 1911 ಬ್ರಿಟಿಷ್ ಸರ್ಕಾರವು ಬಂಗಾಳದ ವಿಭಜನಾ ಯೋಜನೆಯನ್ನು ಹಿಂಪಡೆಯಿತು. ಸ್ವರಾಜ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಸ್ವರಾಜ್ಯವನ್ನು ಪಡೆಯುವುದು ನಮ್ಮೆಲ್ಲರ ಗುರಿಯಾಗಬೇಕು. ಈ ಹಿನ್ನೆಲೆಯಲ್ಲಿ ಶಿವಾಜಿ ಜಯಂತಿ ಹಾಗೂ ಗಣೇಶ ಚತುರ್ಥಿಯ ಮೂಲಕ ಜನರನ್ನು ಸಂಘಟಿಸುವ ಕೆಲಸವನ್ನು ಮಾಡೋಣ. ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ನಾವೆಲ್ಲ ಸಜ್ಜುಗೊಳ್ಳೋಣ. ನಾನು ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಹೊರತಂದು ಅವುಗಳನ್ನು ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಬಳಸಿಕೊಳ್ಳುತ್ತೇನೆ. ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸುತ್ತೇನೆ.
दुख हरता वार्ता विघ्नाची नुर्वी पुर्वी प्रेम कृपा जयाची सर्वांगी सुंदर उठी शेंदुराची कंठी झळके माळ मुक्ता फळाची दर्शन मात्रे मने कामना पूर्ति जय देव जय देव जय देव जय देव जय मंगल मूर्ति श्री मंगल मूर्ति दर्शन मात्रे मने कामना पूर्ति जय देव जय देव जय देव जय देव जय मंगल मूर्ति श्री मंगल मूर्ति दर्शन मात्रे मने कामना पूर्ति जय देव जय देव ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರವು ರೌಲತ್ ಕಾಯ್ದೆಯನ್ನು ಜಾರಿಗೆ ತಂದಿತು. ಈ ಕಾಯ್ದೆಯ ವಿರುದ್ಧವಾಗಿ ಪಂಜಾಬಿನ ಪ್ರಮುಖ ಪಟ್ಟಣಗಳಲ್ಲಿ ಪ್ರತಿಭಟನೆಗಳು ಜರುಗಿದವು. 1919 ಏಪ್ರಿಲ್ 13ರಂದು ಅಮೃತಸರದಲ್ಲಿ 5ಕ್ಕಿಂತ ಹೆಚ್ಚು ಜನರು ಸೇರುವಂತಿಲ್ಲ ಎಂದು ಬ್ರಿಟಿಷ್ ಸರ್ಕಾರ ಆಜ್ಞೆ ಹೊರಡಿಸಿತ್ತು. ಇದೇ ಸಂದರ್ಭದಲ್ಲಿ ಪಂಜಾಬ್ನ ಅಮೃತಸರದ ಜಲಿಯನ್ ವಾಲಾಬಾಗ್ನಲ್ಲಿ ಬೈಸಾಖಿ ಹಬ್ಬದ ಆಚರಣೆಗಾಗಿ ಜನ ಸೇರಿದ್ದರು. ಬನ್ನಿ ಬನ್ನಿ, ಬೇಗ ಬೇಗ ಬನ್ನಿ. ನಾನಂತೂ ಬೈಸಾಖಿ ಹಬ್ಬಕ್ಕೆ ಕಾಯ್ತಾ ಇದ್ದೀನಿ. ಅಮ್ಮ ಅಮ್ಮ, ನನಗೂ ಸರ ಬೆಳೆ ಕೊಡಿಸ್ತೀರಾ? ಹಾ, ನನ್ನ ದೊಡ್ಡಪ್ಪ ದೊಡ್ಡಮ್ಮನು ಸಹ ಬೈಸಾಖಿ ಹಬ್ಬಕ್ಕೆ ನಮ್ಮನೆಗೆ ಬರ್ತಿದ್ದಾರೆ. ಬಾರಪ್ಪ, ಬೇಗ ಬಾ. ಹ್ಮ್, ನಡಿ ನಡಿ.
ರೌಲತ್ ಕಾಯ್ದೆಯ ವಿರುದ್ಧ ನಿಮ್ಮ ಹೋರಾಟವೇ? ಬ್ರಿಟಿಷ್ ಸರ್ಕಾರ ಇದನ್ನು ಸಹಿಸುವುದಿಲ್ಲ. ಫೈರ್! ನಾನಿಂದು ಸುಮಾರು 1650 ಗುಂಡಿನ ಮಳೆಗೆರೆದಿದ್ದೇನೆ. ಒಂದೇ ಒಂದು ಗುಂಡು ಸಹ ದಂಡವಾಗಲಿಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆ ದೇಶದ ಜನರ ಮನಸ್ಸನ್ನು ತಲ್ಲಣಗೊಳಿಸಿತು. ಪಂಜಾಬ್ನ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಹಿ ಅಧ್ಯಾಯ. ಅಂತಹದ್ದೇ ಕಹಿ ಅಧ್ಯಾಯಕ್ಕೆ ಕರ್ನಾಟಕದ ವಿದುರಾಶ್ವತವು ಸಾಕ್ಷಿಯಾಗಿತ್ತು. 1938 ಏಪ್ರಿಲ್ 25 ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಪುಟ್ಟ ಗ್ರಾಮ ವಿದುರಾಶ್ವತದಲ್ಲಿ ಬ್ರಿಟಿಷ್ ಸರ್ಕಾರದ ನಿಷೇಧಾಜ್ಞೆಯ ನಡುವೆಯೂ ಕಾಂಗ್ರೆಸ್ ಸಮಿತಿಯು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಇದರಿಂದ ಕೆಂಡಾಮಂಡಲವಾದ ಬ್ರಿಟಿಷರು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ 30 ಹೆಚ್ಚು ಜನರು ಮೃತಪಟ್ಟರು, ಹಲವರು ಗಾಯಗೊಂಡರು. ಈ ಪ್ರದೇಶವು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಪ್ರಸಿದ್ಧವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸತ್ಯ ಮತ್ತು ಅಹಿಂಸೆ ಹಾಗೂ ಸ್ವದೇಶಿ ಮಂತ್ರ ಸತ್ಯಾಗ್ರಹದ ತತ್ವವಾಗಬೇಕು. ರಾಷ್ಟ್ರವನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಅಖಂಡ ಭಾರತದ ಜನಸಮೂಹವೇ ಸಿದ್ಧವಾಗಬೇಕು. ಸ್ವದೇಶಿ ಮಂತ್ರ ನಮ್ಮ ರಾಷ್ಟ್ರೀಯ ಅಸ್ತ್ರವಾಗಬೇಕು. ಹೀಗೆ ಮಹಾತ್ಮ ಗಾಂಧೀಜಿಯವರು ನವಭಾರತದ ಕನಸೊಂದನ್ನು ಕಟ್ಟಿಕೊಟ್ಟರು. ದೇಶದ ಉದ್ದಗಲಕ್ಕೂ ಸಂಚರಿಸಿ ಭಾರತದ ರಾಜ್ಯಗಳು, ನಗರ ಪಟ್ಟಣಗಳು, ಹಳ್ಳಿಗಳನ್ನೆಲ್ಲ ಸುತ್ತುತ್ತಾ ದೇಶದ ಜನರ ಕುಂದುಕೊರತೆಗಳ ಬಗ್ಗೆ ತಿಳಿಯಲಾರಂಭಿಸಿದರು. ಈ ಸರಳ ಗಾಂಧೀಜಿ ಜನಸಾಮಾನ್ಯರ ಕಣ್ಣಿಗೆ ಬೀಳುತ್ತಲೇ ಲಕ್ಷಾಂತರ ಭಾರತೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದರು. ಕಾಂಗ್ರೆಸ್ ಧುರೀಣರಾದ ಸಿ ರಾಜಗೋಪಾಲಾಚಾರಿ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಲ್ಲಭಭಾಯ್ ಪಟೇಲ್ ಮೊದಲಾದವರು ರಾಷ್ಟ್ರೀಯವಾದವನ್ನು ರೂಪಿಸುವಲ್ಲಿ ಗಾಂಧೀಜಿಯವರ ಮುಂದಾಳತ್ವವನ್ನು ಬೆಂಬಲಿಸಿದರು.
ಮಗು ಏನು ಮಾಡುತ್ತಿದ್ದೀಯಾ? ಚಿಕ್ಕಪ್ಪ, ನಾನು ಇಲ್ಲಿ ಬಂದೂಕನ್ನು ಬಿತ್ತುತ್ತಿದ್ದೇನೆ. ನಾಳೆ ಬಂದೂಕುಗಳು ಬೆಳೆಯುತ್ತವೆ. ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬ್ರಿಟಿಷರನ್ನು ಹೊಡೆದು ಓಡಿಸಲು ನಮಗೆ ಬಂದೂಕುಗಳು ಯಥೇಚ್ಛವಾಗಿ ಬೇಕು. ತಾಯಿ ಭಾರತಾಂಬೆಯನ್ನು ಸ್ವಾತಂತ್ರ್ಯಗೊಳಿಸಲು ನಾನು ಬಂದೂಕುಗಳ ಬೆಳೆಯನ್ನು ಬೆಳೆಯುತ್ತಿದ್ದೇನೆ. ಓಹ್, ನನ್ನ ವೀರ ಪುತ್ರನೇ. ಬಾಲ್ಯದಲ್ಲೇ ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದ ವೀರ ಭಗತ್ 1928ರಲ್ಲಿ ಸೈಮನ್ ಕಮಿಷನ್ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸಿದ. बसंती चोला माए रंग दे, मेरा रंग दे बसंती चोला, रंग दे रंग दे रंग दे बसंती चोला माए रंग दे. ಮತ್ತೊಂದು ಕಡೆ ಪಂಜಾಬ್ ಕೇಸರಿ ಲಾಲಾ ಲಜಪತ್ ರಾಯ್ ನೇತೃತ್ವದಲ್ಲಿ ಸೈಮನ್ ಕಮಿಷನ್ ಅನ್ನು ವಿರೋಧಿಸಿ ಹೋರಾಟ ಪ್ರಾರಂಭವಾಯಿತು. ಸೈಮನ್ 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 ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸೈಮನ್ 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 ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸೈಮನ್ ಸೈಮನ್. ಇಂದು ನನ್ನ ಮೇಲೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷರ ಶವ ಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮಳೆಯಾಗಿರುತ್ತದೆ ಎಂದು ನಾನು ಘೋಷಿಸುತ್ತೇನೆ. ಬೋಲೋ ಭಾರತ್ ಮಾತಾ ಕಿ. ಇತ್ತ 1928ರಲ್ಲಿ ಬ್ರಿಟಿಷ್ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿದ್ದ ಕಾರ್ಮಿಕ ಕಾನೂನು ಮತ್ತು ಇತರ ಜನವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಭಗತ್ ಸಿಂಗ್ ಮತ್ತವರ ಸಹಚರರು ಬ್ರಿಟಿಷ್ ಸಂಸತ್ತಿನಲ್ಲಿ ಬಾಂಬ್ ಎಸೆದು ಶರಣಾಗತರಾದರು. March 31ರಂದು ಸ್ಯಾಂಡರ್ಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಅವರನ್ನು ಸೆಂಟ್ರಲ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಭಾರತೀಯರು ಬ್ರಿಟಿಷ್ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಉಪ್ಪು ತಯಾರಿಸುವುದನ್ನು ಹಾಗೂ ಮಾರಾಟ ಮಾಡುವುದನ್ನು ನಿಷೇಧಿಸಿದೆ. ದಿನನಿತ್ಯ ಬಳಸುವ ವಸ್ತುಗಳ ಮೇಲೆ ಬ್ರಿಟಿಷ್ ಸರ್ಕಾರ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದೆ. ವೈಸರಾಯ್ ಇರ್ವಿನ್ರವರಿಗೆ ಈ ಬಗ್ಗೆ ಪತ್ರ ಬರೆದರೂ ಏನೂ ಪ್ರಯೋಜನವಾಗಲಿಲ್ಲ.
ಜನರ ದೈನಂದಿನ ಆಹಾರ ಪದಾರ್ಥಗಳಲ್ಲಿ ಉಪ್ಪು ಒಂದು ಪ್ರಮುಖ ಅಂಶ. ಉಪ್ಪಿನ ಮಾರಾಟ ಮತ್ತು ಉತ್ಪಾದನೆಯ ಮೇಲಿನ ಈ ನಿಷೇಧವು ಅಸಮಂಜಸ ಹಾಗೂ ದಮನಕಾರಿಯಾಗಿದೆ. ಹಾಗಾಗಿ ನಾವು ಬ್ರಿಟಿಷ್ ರಾಜ್ ಕಾನೂನುಗಳನ್ನು ವಿರೋಧಿಸುತ್ತಾ ಬ್ರಿಟಿಷರ ದಮನಕಾರಿ ಆಡಳಿತದ ಬಗ್ಗೆ ಜನರಿಗೆ ಅರಿವು ಮೂಡಿಸುತ್ತಾ ಉಪ್ಪಿನ ಸತ್ಯಾಗ್ರಹದೊಂದಿಗೆ ಕಾನೂನುಭಂಗ ಚಳವಳಿಯನ್ನು ಪ್ರಾರಂಭಿಸೋಣ. ಹೀಗೆ ಗಾಂಧೀಜಿಯ ನಿರ್ಣಯದಂತೆ 1930 ಮಾರ್ಚ್ 12ರಂದು ಅಹಮದಾಬಾದ್ನ ಸಬರಮತಿ ಆಶ್ರಮದಿಂದ ಕರಾವಳಿ ಪ್ರದೇಶದ ದಂಡಿ ಗ್ರಾಮಕ್ಕೆ ಐತಿಹಾಸಿಕ ದಂಡಿಯಾತ್ರೆ ಪ್ರಾರಂಭವಾಯಿತು. ಈ ಮಹತ್ವದ ಮೆರವಣಿಗೆಯನ್ನು ದಂಡಿಯಾತ್ರೆ ಅಥವಾ ಉಪ್ಪಿನ ಸತ್ಯಾಗ್ರಹ ಎಂದು ಕರೆಯುತ್ತಾರೆ. 78 ಜನರು ಮಾರ್ಚ್ 12ರಂದು 24 ದಿನಗಳ ಕಾಲ ಮೆರವಣಿಗೆಯನ್ನು ಪ್ರಾರಂಭಿಸಿ ಏಪ್ರಿಲ್ 5, 1930 ದಂಡಿ ತಲುಪಿದರು. ದಂಡಿಯಲ್ಲಿ ಉಪ್ಪು ತಯಾರಿಸಿದ ನಂತರ ಮೇ 5ರಂದು ಅವರನ್ನು ಬಂಧಿಸಲಾಯಿತು. ಇಂತಹದ್ದೇ ಹೋರಾಟ ಕನ್ನಡ ನಾಡಿನ ಅಂಕೋಲದಲ್ಲೂ ನಡೆಯಿತು. ಭಾರತದ ಹೆಮ್ಮೆಯ ಪುತ್ರ ವೀರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬ್ರಿಟಿಷರ ದುರಾಡಳಿತವನ್ನು ಕೊನೆಗಾಣಿಸಲು ಭಾರತೀಯ ರಾಷ್ಟ್ರೀಯ ಸೈನ್ಯವನ್ನು ಸಂಘಟಿಸಿದ ಧೀಮಂತ. ನನ್ನ ಪ್ರೀತಿಯ ಯೋಜನರೇ, ನಾವು ನಮ್ಮ ರಕ್ತ ನೀಡಿಯಾದರೂ ಭಾರತವನ್ನು ಸ್ವತಂತ್ರಗೊಳಿಸಬೇಕು. ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಹೀಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಜಪಾನಿಗೆ ತೆರಳಿ ಅಲ್ಲಿನ ಭಾರತೀಯರನ್ನು ಆಜಾದ್ ಹಿಂದ್ ಫೌಜ್ಗೆ ಸೇರಿಸಿದರು. 1945ರಲ್ಲಿ ಜಪಾನ್ನ ಸಹಾಯದಿಂದ ಬ್ರಿಟಿಷರ ವಿರುದ್ಧ ಶಸ್ತ್ರ ಸಜ್ಜಿತವಾಗಿ ಹೋರಾಡಲು ಆಜಾದ್ ಹಿಂದ್ ಫೌಜ್ ಅಂಡಮಾನ್ಗೆ ಅಡಿಯಿಟ್ಟಿತು. ಅಲ್ಲಿಂದ ಕೊಯಿಮಾ ಹಾಗೂ ಇಂಫಾಲದವರೆಗೂ ಆಜಾದ್ ಹಿಂದ್ ಫೌಜ್ ಲಗ್ಗೆಯಿಟ್ಟಿತು. ಮುಂದಿನ ಯುದ್ಧ ತಂತ್ರಕ್ಕಾಗಿ ನೇತಾಜಿ ಮಂಚೂರಿಯಾದ ಮೂಲಕ ಜಪಾನಿಗೆ ವಿಮಾನದಲ್ಲಿ ತೆರಳುತ್ತಿದ್ದರು. ಆಗ ಜಪಾನಿನ ರೇಡಿಯೋ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ನೇತಾಜಿಯವರು ಅಸ್ತಂಗತರಾದರೆಂಬ ಸುದ್ದಿಯನ್ನು ಬಿತ್ತರಿಸಿತು. ಬ್ರಿಟಿಷರು ಐಎನ್ಎ ಸೈನಿಕರನ್ನು ಬಂಧಿಸಿ ಶಿಕ್ಷಿಸಿದರು. ಬ್ರಿಟಿಷ್ ಸರ್ಕಾರವು ಭಾರತೀಯ ನಾಯಕರೊಂದಿಗೆ ಸಂಧಾನಕ್ಕಾಗಿ ಕಳುಹಿಸಿದ್ದ ಸ್ಟ್ರಫೋರ್ಡ್ ಕ್ರಿಪ್ಸ್ ಆಯೋಗವು 1942ರಲ್ಲಿ ಕೆಲವು ಸಲಹೆಗಳನ್ನು ಭಾರತೀಯರ ಮುಂದಿಟ್ಟಿತು. ಈ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು, ಅದಕ್ಕಾಗಿ ಸಂವಿಧಾನ ರಚಿಸಲು ಸಭೆ ಕರೆಯುವುದು, ಹೊಸ ಸಂವಿಧಾನದಲ್ಲಿ ಭಾರತ ಒಕ್ಕೂಟವನ್ನು ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನು ಸಂಬಂಧಿಸಿದ ರಾಜ್ಯಗಳಿಗೆ ಬಿಡುವಂತಹ ಸಲಹೆಗಳನ್ನು ನೀಡಿತು. ಈ ಸಲಹೆಗಳನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪದೆ ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿತು. ಪ್ರೀತಿಯ ದೇಶ ಬಾಂಧವರೇ, ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗುವಂತೆ ಬೃಹತ್ತಾದ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗಿದೆ.
ಮಾಡು ಇಲ್ಲವೇ ಮಡಿ ಎಂಬುದು ನಮ್ಮ ಧ್ಯೇಯವಾಗಬೇಕು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ! ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಸರ್ದಾರ್ ವಲ್ಲಭಾಬಾಯಿ ಪಟೇಲ್, ಆಚಾರ್ಯ ಕೃಪಲಾನಿ, ಕಸ್ತೂರ್ಬಾ ಗಾಂಧಿ ಮೊದಲಾದ ನಾಯಕರನ್ನು ಬ್ರಿಟಿಷ್ ಸರ್ಕಾರವು ಬಂಧಿಸಿತು. ಗಾಂಧೀಜಿಯ ಬಂಧನದ ನಂತರ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಭಾರತೀಯರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದರು. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸುವುದೇ ಹೋರಾಟಗಾರರ ಮುಖ್ಯ ಧ್ಯೇಯವಾಗಿತ್ತು. ಮಹಮ್ಮದ್ ಅಲಿ ಜಿನ್ನಾನ ನೇತೃತ್ವದಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟಿತು. ಈ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರ ಶೀಘ್ರವಾಗಿ ಅಧಿಕಾರವನ್ನು ಹಸ್ತಾಂತರಿಸುವುದಾಗಿ ತಿಳಿಸಿ 1946 ಮಾರ್ಚ್ನಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ಭಾರತಕ್ಕೆ ವೈಸ್ರಾಯ್ ಆಗಿ ಕಳುಹಿಸಿತು. ಮೌಂಟ್ ಬ್ಯಾಟನ್ ಗಾಂಧೀಜಿ, ಜಿನ್ನಾ ಮತ್ತಿತರ ನಾಯಕರೊಂದಿಗೆ ಮಾತುಕತೆ ನಡೆಸಿ ಭಾರತವನ್ನು ವಿಭಜಿಸುವ ಯೋಜನೆಯನ್ನು ರೂಪಿಸಿದರು. 1947 ಜುಲೈನಲ್ಲಿ ಭಾರತ ಸ್ವಾತಂತ್ರ್ಯ ಮಸೂದೆಯು ಕಾಯ್ದೆಯ ರೂಪವನ್ನು ಪಡೆಯಿತು. ಕಾಯ್ದೆಯನ್ವಯ 1947 August 15 ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಪ್ರತ್ಯೇಕ ರಾಷ್ಟ್ರಗಳು ಉದಯಿಸಿದವು. ಹೀಗೆ ಭಾರತವು 1947 August 15 ಸ್ವತಂತ್ರ ರಾಷ್ಟ್ರವಾಯಿತು. ರಾಟ್ಕ್ಲಿಫ್ ಆಯೋಗವು ಈ ದೇಶಗಳ ಗಡಿಗಳನ್ನು ಗುರುತಿಸಿತು. ಪಂಡಿತ್ ಜವಾಹರಲಾಲ್ ನೆಹರೂರವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಭಾರತ 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 ಇದು